ಇಂಟೆನ್ಷನ್ ಅಂತ ಹೇಳಿದ್ರೆ ಸೈಮಲ್ಟೇನಿಯಸ್ಲಿ ಪಿ ಯು ಸಿ ಮತ್ತೆ ಟೆಂತ್ ಗೆ ಒಂದು ಕ್ಲಾಸ್ ಆಗುತ್ತೆ ಪ್ರತಿದಿನ, 8 to 10, ನಂತರ 11 ಮತ್ತು ಬೆಳಿಗ್ಗೆ ಇನ್ನೊಂದು ಕ್ಲಾಸ್ ಆಗುತ್ತೆ. 1 to 10 ಕನ್ನಡದಲ್ಲಿ ಕ್ಲಾಸಸ್ ಆಗುತ್ತೆ, 11 ಮತ್ತು 12 ಇಂಗ್ಲಿಷ್ ಅಲ್ಲಿ ಆಗುತ್ತೆ. ಸಬ್ಜೆಕ್ಟ್ಸ್ ಮೋಸ್ಟ್ಲಿ ಇಂಗ್ಲಿಷ್, ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನ ತಗೊಳ್ತಾರೆ. ಮತ್ತೆ ಮಕ್ಕಳಿಗೆ ಯಾವ ಕ್ವಶನ್ ಕೇಳ್ಬೋದು, ಯಾವ ಸಮಸ್ಯೆಯನ್ನು ಅವರ ಜೊತೆ ಕೇಳ್ಬೋದು, ಅವರು ಇನ್ಸ್ಟೆಂಟ್ ಸೊಲ್ಯೂಷನ್ ಕೊಡ್ತಾರೆ. ಅಂತ ಒಂದು ಅತ್ಯುತ್ತಮವಾದ ಒಂದು ಒಂದು ಎಜುಕೇಶನ್ ಸಿಸ್ಟಮ್ ಅನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಪಿ ಯು ಸಿ ಇಂದ ನಮಗೆ ಸಾಕಷ್ಟು ಸ್ಪಂದನೆ ಸಿಗಲಿಲ್ಲ. ಎಸ್ ಎಸ್ ಎಲ್ ಸಿ ವರೆಗೆ ಡಿ ಪಿ ಒಯಿಂದ ಬಹಳಷ್ಟು ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ, ಆದರೆ ಡಿ ಪಿ ಒಯಿಂದ ಅಷ್ಟೊಂದು ಚೆನ್ನಾಗಿ ಸ್ಪಂದನೆ ಬರಲಿಲ್ಲ. ಆದರೆ ಮುಂಬರುವುದರಿಂದಲೇ ಅವರು ಕೂಡ ನಮಗೆ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ, ನನಗಲ್ಲ ಮಕ್ಕಳಿಗೆ ಕಲ್ಪಿಸಿಕೊಡ್ತಾರೆ ಅನ್ನೋ ನನ್ನ ಭಾವನೆ. ಇದು 20 ಶಾಲೆಯಲ್ಲಿ ಬರೀ ಪ್ರಾಯೋಗಿಕವಾಗಿ ಮಾಡಿದ್ದು. ಇವರೊಂದು ಸ್ಪೆಕ್ಟ್ರಮ್ ನಾವು ಈಗ ಯಾವುದೋ ಹತ್ರ ಎಗ್ರಿಮೆಂಟ್ ಮಾಡ್ತೀವಿ, 150 ಶಾಲೆಯಷ್ಟು ಅದಕ್ಕೆ ಟ್ಯೂಟರ್ಸ್ ಅನ್ನ ಅಪಾಯಿಂಟ್ ಮಾಡಿದ್ವಿ. ಅದು 150 ಸ್ಕೂಲ್, 150 ಸ್ಕೂಲ್ ಅಂತ ಹೇಳಿ ನಾವು ಪಿ ಯು ಸಿ ಇರುವಂತ ಸ್ಕೂಲ್ ಅನ್ನ ಮಾತ್ರ ನಾವು ಬಳಸ್ಕೊಡುತ್ತ. ಯಾಕಂದ್ರೆ ಬೆಳಿಗ್ಗೆ ಒಂದು ಕ್ಲಾಸ್, ಮಧ್ಯಾಹ್ನದ ಮೇಲೆ ಒಂದು ಕ್ಲಾಸ್, ಒಂದೇ ಸ್ಕೂಲ್ ಅಲ್ಲಿ ಒಂದೇ ಕೋಣೆಯಲ್ಲಿ ಒಂದೇ ಗ್ಯಾಜೆಟ್ ಯೂಸ್ ಮಾಡಿಕೊಂಡು ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಆದ್ರೆ ಟ್ಯೂಟರ್ಸ್ ಬೇರೆ ಇರ್ತಾರೆ. ಎಸ್ ಎಸ್ ಎಲ್ ಸಿ ವರೆಗೆ ಹೈಸ್ಕೂಲ್ಗೆ ಬೇರೆ ಟ್ಯೂಟರ್ಸ್, ಇದಕ್ಕೆ ಪಿ ಯು ಸಿಗೆ ಬೇರೆ ಟ್ಯೂಟರ್ಸ್ ಇರ್ತಾರೆ. ಇದ್ರ ಮಧ್ಯ ಆ ಒಂದು ಮಹಾನ್ ಇನ್ಸ್ಟಿಟ್ಯೂಟಿನ ಇದು ಪ್ರೊಫೆಸರ್ಸ್ ಇರ್ಬೋದು ಅಥವಾ ಅಲ್ಲಿರುವಂತ ಒನ್ ಆಫ್ ದಿ ಬೆಸ್ಟ್ ಎಜುಕೇಶನ್ ಎಷ್ಟು ಬಂದು ಈ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು, ಏನು ಮಾಡಬೇಕು, ಹೇಗೆ ಹೋಗಬೇಕು, ಇಂಥದ್ದು ಅವಕಾಶ ಇದೆ ಅಂತ ಅನ್ನೋ ಒಂದು ಅವಕಾಶವನ್ನು ಕೂಡ ಅವರು ಈ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಆಶಯ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಮಕ್ಕಳು ಕೂಡ ಚಂದ್ರನಿಗೆ ಹೋಗ್ಬೇಕು, ಸೂರ್ಯನಿಗೆ ಹೋಗ್ಬೇಕು, ನಮ್ಮ ಊರು ಕೂಡ ಡಿಫೆನ್ಸ್ ಅಲ್ಲಿ ಡಿ ಆರ್ ಡಿ ಅಲ್ಲಿ ವರ್ಕ್ ಮಾಡಬೇಕು, ಅಥವಾ ಇಂಡಿಯನ್ ಕಂಪ್ನಿ ನಂಬರ್ 2 ಇಕಾನಮಿ ಇನ್ ಅನದರ್ 15-20 ಇಯರ್ಸ್. ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ಬೇಕಾದ್ರೆ ಹಳ್ಳಿಯವರು, ಪಟ್ಟಣದ ಮಕ್ಕಳು ಅಂದ್ರೆ ನಮ್ಮ ಹಳ್ಳಿ ಮಕ್ಕಳಷ್ಟು ಕೆಪಾಸಿಟಿ ಇಲ್ಲ. ಆದ್ರೆ ನಮ್ಮ ಹಳ್ಳಿ ಮಕ್ಕಳಿಗೆ ಎಕ್ಸ್ಪೋಜರ್ ಇಲ್ಲ, ಎಕ್ಸ್ಪೋಜರ್ ನಮ್ಮ ನಮಗಾದಷ್ಟು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನ 15ನೇ ತಾರೀಕು ಉಚ್ಚಿಲದಲ್ಲಿ ಮಗುವೀರ ಭವನ ಅಲ್ಲಿ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. ಸುಮಾರು 800 ಸ್ಕೂಲ್ ಚಿಲ್ಡ್ರನ್ ಬರುವ ಆಶಯ ಇದೆ, ಮತ್ತು ಒಂದಿಷ್ಟು 200-300 ಸ್ಕೂಲ್ ಟೀಚರ್ಸ್ ಬರ್ತಾರೆ, ಹೈಸ್ಕೂಲ್ ಟೀಚರ್ಸ್, ಪಿ ಯು ಸಿ ಟೀಚರ್ಸ್ ಬರಬಹುದು, ಮತ್ತೆ ಊರಿನವರು ಮತ್ತೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅವರಿಗೆಲ್ಲ ಇನ್ವಿಟೇಷನ್